ಹಲೋ ಗೈಸ್, ಅದೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟಿಕ್ಟಾಕ್ ನೋಡೋದು ಬದಲು ನಮ್ಮ ಶಾರ್ಟ್ ಮೂವಿ ನೋಡಕ್ಕೆ ಬಂದವರಿಗೆ ನಾನು ನಮಸ್ಕಾರ. ನೋಟಿಫಿಕೇಷನ್ ಬಂದು ನಮ್ಮ ತಲೆ ತಿಂತಾ ಇದೆ ಅಂತನಾದರೂ ನೋಡಕ್ಕೆ ಬಂದವರಿಗೆ ದೊಡ್ಡ ನಮಸ್ಕಾರ. ಈ ದುಬಾರಿ ದುನಿಯಾದಲ್ಲಿ ಕನಸಿನ ಮೂಟೆ ಹೊತ್ಕೊಂಡು ಕಾನ್ಫಿಡೆನ್ಸ್ ಎಂಬ ಲೈಟ್ ಹಿಡ್ಕೊಂಡು ಮುನ್ನುಗ್ಗುತ್ತಿರೋ ಯುವಜನಾಂಗದ ದಿಕ್ಕು ತಪ್ಪಿಸಿ ಹಣ ಲೂಟಿ ಮಾಡೋ ಆ ಕುತಂತ್ರಿಗಳ ಆಟದ ಬಗ್ಗೆಯೇ ನಮ್ಮ ಈ ಕಿರುಚಿತ್ರ. ನಮಸ್ಕಾರ, ನಾನು ಗೋವಿಂದ. ಬನ್ನಿ ನೋಡೋಣ, ಈ ಬಕ್ರ ಆಗಿರೋ ಕತ್ತೆನೆ ಅವನ ಕತೆ ಹೇಳ್ತವನೆ, ಅವನ ಬಾಯಲ್ಲೇ ಕೇಳೋಣ. ಸರೌಂಡಿಂಗ್ ನೋಡ್ಬಿಟ್ಟು ಯಾವುದೋ ಹುಡುಗಿ ಜೊತೆ ಡಿಸ್ಕೋಗೆ ಬಂದೆ ಅನ್ಕೊಂಡ್ರ, ಅದೆಂಥದ್ದು ಇಲ್ಲ ರೀ. ನಮ್ದೇ ಬೇರೆ ರೂಟು, ಇಲ್ಲೊಬ್ಬನ ಮೀಟ್ ಮಾಡೋಕೆ ಬಂದಿರೋದು ನಾನು. ಅವ್ನು ಬರೋದು 5 ಗಂಟೆಗೆ, ಪಕ್ಕಾ ಟೈಮಿಂಗ್ಸ್ ಗುರು. ನಾವು ಒಂದು 15 ನಿಮಿಷ ಬೇಗ ಬರಬೇಕು, ಇದು ಒಂಥರ ನಮ್ಮ ಬಿಸ್ನೆಸ್ ರೂಲ್ಸು. ಬಿಸ್ನೆಸ್ಸಾ? ಹ್ಞೂ, ಬಿಸ್ನೆಸ್ ಹೇಳ್ತೀನಿ, ವೆಯ್ಟ್ ಮಾಡಿ, ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಏನೋ ಮಿಲಿನರಿ ಬಿಲಿನರಿ ಪೇಜ್ಗೆ ಲೈಕ್ ಮಾಡಿ, ಆ ಗ್ರೂಪ್ಗೆ ಜಾಯ್ನ್ ಆಗಿ, ಜೀವನದಲ್ಲಿ ಏನೋ ದೊಡ್ಡದಾಗಿ ಮಾಡ್ತೀನಂತ ಬಿಟ್ಟು ಮೋಟಿವೇಶನ್ ತೊಗೊಂಡು, ನನ್ನ ಜೊತೆ ನನ್ನ ಫ್ರೆಂಡ್ಸು ನೋಡಲಿ ಅಂತ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ, ಹಿಂಗೆ ಎಲ್ಲ ಕಡೆ ಪೋಸ್ಟ್ ಮಾಡ್ಕೊಂಡು ಹೆಂಗೋ ಇದ್ದೆ ಗುರು. ಆವಾಗ ಸಿಗ್ದ ನೋಡಿ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬ ಒಂದಿನ ಬೇಕ್ರಿಲಿ. ಅಂಕಲ್, ಮ್ಯಾರ್ಷ್ಮೆಲೋ ಇದ್ಯಾ? ಮ್ಯಾರ್ಷ್ಮೆಲೋನ? ಯಾರು ಗುರು ಇವನು? ಎಲ್ಲಿ ಏನ್ ಕೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಏನ್ಲ ಮಂಜ, ಹೆಂಗ್ಲ ಇದೀಯಾ? ಏನ್ಲ, ಬರೀ ಇಂಗ್ಲಿಷ್ ಎಲ್ಲ ಮಾತಾಡ್ತೀಯಲ್ಲ. ಯಾಕೆ ಮಗ, ನನ್ನ ಇನ್ಸ್ಟಾಗ್ರಾಮು ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡಲ್ಲ ನೀನು? ಏ ಹೋಗ್ಲ, ಫೇಸ್ಬುಕ್ ಅಲ್ಲೇ ಫ್ರೆಂಡ್ ಆಗಿಲ್ಲ ನೀನು. ಇನ್ ಹೆಂಗಪ್ಪ ನಿನ್ ಕಾಂಟ್ಯಾಕ್ಟ್ ಸಿಗತ್ ನಂಗೆ? ನನ್ ಫೇಸ್ಬುಕ್ ಎಲ್ಲ ಯೂಸ್ ಮಾಡಲ್ಲ ಮಗ. ಏನೋ ಆಧಾರ್ ಕಾರ್ಡ್ ತಗ ಎಲ್ಲಾಗತ್ತೂ ಇದೆ ಅಂತ ನಂದೊಂದ್ಕೊಂಡಿದೆ ಅಷ್ಟೇ, ಟೈಮ್ ವೇಸ್ಟು. ಶ್ರೀನಿವಾಸ್ ಕೂಡ ನಿಂಗೇನು ಹೇಳಿಲ್ವಾ? ಯಾರು ನಮ್ಮ ಸೀನಾನ? ಆ ಬಡ್ಡಿ ಇದಂಗೂ ಗೊತ್ತಾ? ನಂಗೇನು ಹೇಳಲಿಲ್ಲ ಅವನು. ನೋಡು, ಎಂಥ ಫ್ರೆಂಡ್ಸ್ ಇದ್ದಾರೆ ನಿನಗೆ, ಒಳ್ಳೇದನ್ನ ಮಾತ್ರ ಹೇಳಲ್ಲ. ಸರಿ, ಸಮೋಸ ತಿಂತ್ಯಾ? ಅಂಕಲ್ ಹೇಳಿ ಸಮೋಸ. ಕಥೆ ಮುಗಿದಿದೆ. ಸಮೋಸ ತಿನ್ಬೇಕಾದ್ರೂ ಗೊತ್ತಾಗಿಲ್ಲ ಗುರು, ಇವ್ ನಂಗೆ ಮೋಸ ಮಾಡಕ್ಕೆ ಬಂದವನೇ ಅಂತ. ಆರಂಭದ ಅವನವತ್ತು ಅದೇನು ಹೇಳೋದು ಒಂದು ಚೂರು ಅರ್ಥ ಆಗಿಲ್ಲ. ಮಾತೆತ್ತಿದ್ರೆ ಲೈಫ್ ಚೇಂಜ್ ಆಗತ್ತೆ, ಲೈಫ್ ಚೇಂಜ್ ಆಗತ್ತೆ ಅಂತ ಫೋನು ಮೆಸೇಜು ಮಾಡ್ತಾ ಇದ್ದ. ನಾನು ಏನೋ ಲೈಫ್ ಚೇಂಜ್ ಆಗತ್ತೆ ಅಂತ ಹೋದೆ. ಎಲ್ಲಿಗೋದೆ ಅಂತನಾ? ನೀವೇ ನೋಡಿ. ಹಲೋ ತಾಜೆ. ಮಂಜುಜಿ, ಜಿ ಅಂತ ನೀ ಸಾಕು, ತುಂಬಾ ಏನು ರೆಸ್ಪೆಕ್ಟ್ ಬೇಡ. ಬಿಡಿ ಜಿ, ಅದೆಲ್ಲ ನೀವು ಚೂಸ್ ಮಾಡಿರೋ ದಾರಿ ಅಷ್ಟೇ, ನಮ್ದೇನಿದೆ. ಏನ್ ಜಿ, ನಿಮ್ಗೊಬ್ಬ ಕ್ಲೋಸ್ ಫ್ರೆಂಡ್ ಇದಾನೆ ಅಂತಾನೆ ಹೇಳಿಲ್ವಲ್ಲ. ಇವನ್ ಯಾವ ಗುರು? ನನ್ ಕ್ಲೋಸ್ ಫ್ರೆಂಡ್ ಮಾಡ್ಕೊಂಡ? ನೋಡಿ ಗೋವಿಂದ್, ನಾನು ಇವಾಗ ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಏನಾದರೂ ಡೌಟ್ ಇದ್ದರೆ ವಿಚಾರಿಸಿ, ಸಂಕೋಚ ಎಲ್ಲ ಬೇಡ ಆಯಿತಾ? ಯಾಕಂದರೆ ಇದರಲ್ಲೇ ನಿಮ್ಮ ಫ್ಯೂಚರ್ ಇರೋದು. ಓಕೆ, ನೋಡಿ, ನಮ್ಮ ಕಂಪ್ನೀಲಿ ಇರೋವಂಥ ಲಾಭ ಬೇರೆ ಎಲ್ಲೂ ಇಲ್ಲ. ಇನ್ಫ್ಯಾಕ್ಟ್ ಈ ITBT ಎಲ್ಲೂ ಇಲ್ಲ ಅಂತೀನಿ. ನೋಡಿ, ನೀವು ಜಾಬ್ ಮಾಡಿ ರಿಟೈರ್ಮೆಂಟ್ ಆದಮೇಲೆ ಎಂಜಾಯ್ ಮಾಡೋದಲ್ಲ, ನಾವು ಇವಾಗಲೇ ಎಂಜಾಯ್ ಮಾಡ್ತೀವಿ, ಅದೇ ನಮ್ಮ ಕಂಪ್ನಿ ಸ್ಪೆಷಾಲಿಟಿ. ನೋಡಿ ಗೋವಿಂದ್, ನಮ್ಮ ಕಂಪ್ನಿ ಗೋಲೇ 3-in-1 ಅಂತ. ಫಸ್ಟ್ ಒನ್ನು ಎಜುಕೇಷನ್, ಅಯ್ಯೋ ತುಂಬ ಇದೆ ಬಿಡಿ, ನನಗೆ ಏನೋ ಸರಿ ಆಗುತ್ತಿಲ್ಲ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೆಕೆಂಡ್ ಒನ್ ಬಂದು ಸೇಲ್ಸ್, ನೀವು ನಮ್ಮ ಕಂಪ್ನಿ ಜಾಯ್ನ್ ಆದರೆ ನಾವು ನಿಮಗೆ 10 ಡಬ್ಬ ಕೊಡ್ತೀವಿ. ಅದೇ ರೀ ಬಾಕ್ಸಸ್ಸು, ನಮ್ಮ ಕಂಪ್ನಿಗೆ ನೀವು ಜಾಯ್ನ್ ಆದರೆ 50 rupees ಹಂಗೆ ನಿಮಗೆ ಒಂದು ಬಾಕ್ಸ್ ಕೊಡ್ತೀವಿ, ಅದನ್ನು ನೀವು ಔಟ್ಸೈಡು 200 ವರೆಗೂ ಸೇಲ್ ಮಾಡ್ಬೋದು. ಯೋಚನೆ ಮಾಡಿ. ಇನ್ನೂರು ಒನ್ ತಗೊಂಡ್ರೆ ಒನ್ ಫ್ರೀ, ಒನ್ ತಗೊಂಡ್ರೆ ಒನ್ ಫ್ರೀ, ಇನ್ನೂರು
ಲೋ, ಈ ಡಬ್ಬ ಐಡಿಯಾ ಬಿಸ್ನೆಸ್ ಹೇಳಕ್ ನಂಗೆ ಕರ್ಕೊಂಬಂದ್ಯ, ಇದ್ರ ಬದಲು ನಾನು ನನ್ನ ಬೆಟ್ಟಿಂಗಲ್ಲ ಏನೋ ಜಾಸ್ತಿ ಮಾಡ್ತೀನಿ. ಹೋಗಲ್ಲ ಜಿ, ಈ ಬಿಸ್ನೆಸ್ ಬಿಡಿ, ಆ ಬಿಸ್ನೆಸ್ ಹೇಳಿ, ನಮ್ಮ ಲೈಫ್ ಚೇಂಜ್ ಮಾಡಿಗೋದು. ಅದ ಇರಿ ಜಿ, ಅಲ್ಲಿಗೆ ಬರ್ತಾ ಇದ್ದೀನಿ. ನೋಡಿ ಗೋವಿಂದ್, ಇದು ತುಂಬ ಇಂಪಾರ್ಟೆಂಟ್. ಮೂರನೇದು ಚೈನ್ ಬಿಸ್ನೆಸ್. ಇವಾಗ ನಾಯಿ ಚೈನ್ ಬಗ್ಗೆ ಹೇಳ್ತಾನೇನೋ. ನೀವು ನಮ್ಮ ಕಂಪ್ನಿಗೆ ಜಾಯ್ನ್ ಆದಮೇಲೆ ನಿಮ್ಮ ಲೆಫ್ಟ್ಗೆ ರೈಟ್ಗೆ, ಅಂದರೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ, ಇಬ್ಬರನ್ನ ಜಾಯ್ನ್ ಮಾಡಿಸ್ಬೇಕು. ನಿಮ್ಮ ಥರನೇ ಅವರು ಇನ್ನ ಇಬ್ಬರನ್ನ ಜಾಯ್ನ್ ಮಾಡಿಸ್ಬೇಕು. ಇದೇ ಥರ ಜಾಯ್ನ್ ಮಾಡಿಸ್ತಾ ದುಡ್ಡು ಸೇರ್ತಾ ಮಿನಿಮಮ್ ಇಯರ್ಲಿ 50 lakhs ಮಾಡ್ಬೋದು. ಹೌದ್ರಿ, ನಾನು ಜಾಯ್ನ್ ಆಗಿ ಇನ್ನ 3 ತಿಂಗಳಾಯ್ತು ಅಷ್ಟೇ. KTM ಡ್ಯೂಕ್ ತಗೊಂಡಿದ್ದೀನಿ, ಮನೇಲಿ ಇಟ್ಟಿದ್ದೀನಿ, ದುಡ್ಡಿದೆ ಅಂತ ತೋರಿಸ್ಕೊಂಬಾರ್ದು ನೋಡಿ. ಅದಕ್ಕೆ ಜಿ, ನಿಮ್ಮ ಮೇಲ್ಗಡೆ ಮನೆ ಬಗ್ಗೆ ಹೇಳ್ರಿ. ಓ, ಅವರಾ? ಆಕ್ಚುಲಿ ನಾನು ಅವನು ಒಂದೇ ಏಜು, ಅವ್ನು 2 years ಮುಂಚೆನೆ ಜಾಯ್ನ್ ಆದ. ಇವಾಗ ಬೆನ್ಸ್ ಬುಕ್ ಮಾಡ್ತವನೆ. ನಾನು ಬೆನ್ಸ್ ಎಲ್ಲ ಬೇಡ ಅಂದೆ. ಕಾಸ್ಟ್ಲಿ ಅಂತ ಬೇಡ ಅಂದ್ರಿತ್ತಾನೆ? ಇಲ್ಲ, ನಾನು ಆಡಿ ಸಜೆಸ್ಟ್ ಮಾಡಿದೆ. ಮೊನ್ನೆ ಮಂಜು ಅವ್ರನ್ನ ಮೀಟ್ ಮಾಡಿಸ್ದೆ, ಇವರು BMW ಸಜೆಸ್ಟ್ ಮಾಡಿದ್ರು. ಅವರು ಫುಲ್ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟು ಇವಾಗ ಯಾವುದು ಬೇಡ, ನಾನು ಜಾಗ್ವಾರ್ ತಗೊಂತೀನಿ ಅಂತ ಕೂತಿದ್ದಾರೆ. ಅವ್ರ ಮೇಲ್ಗಡೆ ಅವ್ರ ಮನೆ ಬಗ್ಗೆ ಹೇಳಿ. ಮಂಜು ಅವರೇ, ಅದೆಲ್ಲ ಹೇಳಿದ್ರೆ ಇವ್ರು ನಂಬಲ್ಲ, ಬಿಡ್ರಿ ಸರ್. ಹೇಳಿ ಸರ್, ಪ್ಲೀಸ್ ಹೇಳಿ ಸರ್. ಏನೋ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಅವರು ಜಾಯ್ನ್ ಆಗಿ 3 ವರ್ಷ ಆಯಿತು. ಮೊನ್ನೆ RR Nagar ಮೇನ್ ರೋಡ್ ಪಕ್ಕನೇ 60-40 ಸೈಟ್ ತೊಗೊಂಡ್ರು. ಲೋನೇ ತೊಗೊಂಡಿಲ್ಲ, ದುಡ್ಡೆಲ್ಲ ಲೀಗಲ್ ಅಲ್ವಾ? ಟ್ಯಾಕ್ಸ್ ಡಿಡಕ್ಟ್ ಆಗಿ ಡೈರೆಕ್ಟಾಗಿ ಅಕೌಂಟ್ಗೆ ಬರುತ್ತಲ್ಲ. ಇನ್ನೇನು, ಇನ್ಮೇಲೆ ಬರೋ ದುಡ್ಡಲ್ಲಿ ಅವರು ಬಿಲ್ಡಿಂಗ್ ಕಟ್ಟಿಸ್ತಾ ಹೋಗ್ತಾರೆ. ಅದೆಲ್ಲ ಬಿಡಿ ಗೋವಿಂದ್, ನಿಮ್ಮ ಫ್ರೆಂಡೇ ತೊಗೊಳ್ಳಿ, ಇವರೇ ಮೊನ್ನೆ ತಾನೇ ಜಾವ ಬೈಕ್ ಬುಕ್ ಮಾಡಿದ್ದಾರೆ. ಸರ್, ನಾನು ಜಾಯ್ನ್ ಆಗಬೇಕು ಸರ್, ನಾನು ಜಾಯ್ನ್ ಮಾಡ್ಕೊಳ್ಳಿ ಸರ್. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಗೋವಿಂದ್, ಜಾಯ್ನ್ ಆಗೋದು ತುಂಬ ಈಸಿ. ಬಟ್ ಜಸ್ಟ್ 111 ಅಂದರೆ 11,111 rupees ಅಷ್ಟೇ. ಇಷ್ಟು ಪೇ ಮಾಡಿಬಿಡಿ, ನೀವು ಜಾಯ್ನ್ ಆದಂಗೆ. ಸರ್, ದುಡ್ಡಿಲ್ಲ ಸರ್. ಗೋವಿಂದ್, ನನಗೆ ನಿಮ್ಮ ಕಣ್ಣಲ್ಲಿ ಸಕ್ಸಸ್ ಪಾರ್ಕ್ ಕಾಣಿಸ್ತಾ ಇದೆ. ನಿಮ್ಮ ಹೆಸರಲ್ಲೇ ಇದೆಯಲ್ಲ ಗೋ ವಿನ್, ಹೋಗು ಗೆಲ್ಲು ಅಂತ. ನಿಮ್ಮಂಥವ್ರು ಬೇಕ್ರಿ ನಮಗೆ. ಮೊನ್ನೆ ಅದು ಯಾರನ್ನೋ ಮೀಟ್ ಮಾಡಿಸಿದ್ರಲ್ಲ, ಅವ್ರ ಹೆಸರೇನು? ಹಾಂ, ಶ್ರೀನಿವಾಸ್ ಅಂತ. ಅವರು ನಿಮ್ಗೆ ಗೊತ್ತಿರಬೇಕಲ್ವಾ, ಅವರೆಲ್ಲ ಫೇಲ್ಯೂರ್ ಪೀಪಲ್ ರೀ. ಜೀವನದಲ್ಲಿ ಅದೇನು ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ನೀವಾ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಸೇರ್ಕೊಂಬಿಡಿ ಸರ್. ಸೇರ್ಕೊತೀನಿ ಸರ್, ಪಕ್ಕಾ ಸೇರ್ಕೊತೀನಿ ಸರ್. ನೀವು ಸೇರ್ಕೊಂತೀರೀ ನನಗೆ ಗೊತ್ತು, ಬಟ್ ಯಾವಾಗ ಸೇರ್ಕೊತೀರ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟು. ಯಾಕಂದರೆ ನೋಡಿ, ನಮ್ಮ ಫ್ರೆಂಡ್ ಒಬ್ಬ ಇದ್ದ ಅಂತ ಹೇಳಿದ್ನಲ್ಲ, ಅವ್ನು ಜಾಯ್ನ್ ಆದಾಗಲೇ ನಾನು ಜಾಯ್ನ್ ಆಗಿದ್ದರೆ ಇಷ್ಟೊತ್ತಿಗೆ ನನ್ನ ಹತ್ರನೂ ಕಾರ್ ಇರೋದು. ಸರ್, ಇವತ್ತು RCB ಮೇಲೆ 5,000 ಬೆಟ್ಟಿಂಗ್ ಆಡಿದ್ದೀನಿ ಸರ್. ಗೆದ್ದರೆ ರೇಷಿಯೋ ಎಲ್ಲ ಸೇರಿ 12,000 ಬರುತ್ತೆ. 1 rupee ನನಗೆ ಬೇಡ, ಎಲ್ಲ ನೀವೇ ಇಟ್ಕೊಳ್ಳಿ ಸರ್. ನಂಗೆ ಆ ಥರ ಮನೆ ತೊಗೊಬೇಕು ಅಂತ ಆಸೆ ಸರ್. ಬಿಡಿ ಗೋವಿಂದ್, 2 years ವೆಯ್ಟ್ ಮಾಡಿ, ಆ ಮನೆ ನಿಮ್ದಾಗುತ್ತೆ. ಏನು ತಲೆ ಕೆಡಿಸ್ಕೊಬಿಡಿ. ಏನ್ ಜಿ? ಕಳ್ಳ 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 ಕಳ್ಳ, ಏಯ್ ಕಳ್ಳರು ನಾವೆಲ್ಲರು. ಆ ಜಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಜಿ. ಏನ್ ಮಾಡ್ತಾ ಇದ್ದೀರಾ? ನಿನ್ನೆ RCB ಮ್ಯಾಚ್ ಗೆಲ್ತು ನೋಡಿದ್ರಾ? ಹೌದಾ ಜಿ, ಕೊಹ್ಲಿ ಔಟ್ ಆದಾಗ್ಲೇ ಮಲ್ಕೊಂಬಿಟ್ಟೆ, ಇವಾಗ ಎದ್ದೆ ನೋಡಿ. ರಾತ್ರಿ 10 ಗಂಟೆಗೆ ಮಲಗಿದವನು, ಬೆಳಗ್ಗೆ 10 ಗಂಟೆಗೆ ಎದ್ದವನು. ಇಂಥ ನನ್ನ ಮಕ್ಕಳಿದ್ರೆ ನನ್ನ ಟೀಮ್ ಬೆಳ್ದಂಗೆ. ಜಿ, ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಾ ಇದೆ. ನಿಮ್ಮ ಫ್ರೆಂಡ್ ಏನಂದ? ಓ ಹೌದಲ್ವಾ, ಇವಾಗ ಕಾಲ್ ಮಾಡ್ತೀನಿ ಅವನಿಗೆ. ಹಲೋ ಜಿ, ಅವನು ಯಾಕೋ ಫೋನೇ ಪಿಕ್ ಮಾಡ್ತಾ ಇಲ್ಲ. ಇವೆಲ್ಲ ಕಾಮನ್ ಬಿಡಿ. ನಾನು ಅವತ್ತು ನಿಮಗೆ ದುಬಾಸೆ ಪಳ್ಳೆಯಲ್ಲಿ ಒಬ್ಬನ ಮೀಟ್ ಮಾಡಿಸಿದ್ನಲ್ಲ, ನಿತೇಶ್ ಅಂತ, ಅವ್ರನ್ನ ಕರ್ಸೋಣ ಬಿಡಿ. ಜಿ, ಅವರೆಲ್ಲ ಬರ್ತಾರ? ಬರ್ತಾರೆ ಬಿಡಿ, ನಾನು ಇಲ್ವಾ ಕರೆಸ್ತೀನಿ. ನೀವೇನು ಮಾಡ್ತೀರಾ ಗೊತ್ತಿಲ್ಲ, ಅವನ್ನ ಮಾತ್ರ ಕರ್ಕೊಂಬನ್ನಿ. ಅಯ್ಯೋ ಬಿಡಿ, ಲೊಕೇಶನ್ ಶೇರ್ ಮಾಡಿದ್ರೆ ಸಾಕು, ಅವನ ಹೆಂಗೆ ಮೀಟ್ ಮಾಡ್ಕೊಂಬರ್ತಾನೆ, ನಾವೆಲ್ಲ ಯಾಕೆ? ಅವೆಲ್ಲ ವರ್ಕೌಟ್ ಆಗಲ್ಲ ಜಿ. ನಾನು ಬರಬೇಕಾ? ಯಾಕೆ, ಟೀಮ್ ಬೆಳೆದ್ ಬೇಡವಾ? ನಾನು ಬರಲ್ಲ, ನಂಗೆ ಬೇರೆ ಕಡೆ ಮೀಟಿಂಗ್ ಇದೆ. ಸರಿ. He comes up like a soldier. We gotta call him as an action, a prince. Oh, he's a massive icon. He looks so classy, handsome. They call his man, they gotta follow him, a prince. ಜಿ, ನೀವು ಬರ್ತೀಗ ಅಂತಲೇ ಅನ್ಕೊಂಡಿರಲಿಲ್ಲ.
ತುಂಬಾ ಥ್ಯಾಂಕ್ಸ್ ಜೇ. ಹೌ ಆರ್ ಯು ಜಿ? ಗ್ರೇಟ್ ಜೇ, ನೀವ್ ಹೆಂಗಿದ್ದೀರಾ? ಆಸಮ್ ಜಿ. ಎಲ್ಲಿ ನಿಮ್ ಫ್ರೆಂಡು? ಇಲ್ಲ ಅವನೇ. ಓ ಹೊರೆ ನಿಮ್ ಫ್ರೆಂಡು? ಸರಿ, ಏನಂತ ಅವ್ನ ಪ್ರಾಬ್ಲಮ್? ಏನಿಲ್ಲ ಜಿ, ಅವನ ಹತ್ರ ದುಡ್ಡು ಐತೆ, ಏನೋ ಕಂಪ್ನಿ ಮೇಲೆ ಡೌಟ್ ಇರ್ಬೇಕು ಅವ್ನ್ಗೆ ಅಷ್ಟೇ. ದಟ್ಸ್ ಇಟ್. ಸರಿ ಕರ್ಸಿ ಮಾತಾಡೋಣ. ಹಲೋ ಮಿಸ್ಟರ್, ಹೌ ಆರ್ ಯು? ಗುಡ್ ಸರ್. ಡೋಂಟ್ ಫೈಟ್ ಅಂದ್ರೆ ಟಾಕ್ ಟು ಮೀ ಫ್ರೀಲಿ, ಟೇಕ್ ಮೈ ಜೋರ್ ಬ್ರದರ್. ಸರ್ ಅಂದ್ರೆ ತಲೆ ಕೆಡ್ಸ್ಕೋಬೇಡ, ನಿಮ್ಮ ಅಣ್ಣ ಮಾತಾಡು ಆರಾಮಾಗಿ. ಗುರು, ಇವ್ರು ಕೂಡ ಬಿಲ್ಡಪ್ಗೆ ನೀವೇನು ಹಯಭೂಷದಲ್ಲಿ ಬರ್ತೀರಾ ಅನ್ಕೊಂಡೆ, ನೋಡಿದ್ರೆ ಎನ್ ಎಸ್ 200 ಅಲ್ಲಿ ಬಂದ್ಬಿಟ್ಟಿದ್ದೀರಾ. ಗೋವಿಂದ ಅವರೇ, ನಾವು ಬಿಸ್ನೆಸ್ ಮಾಡ್ತಿರೋದು ಕಾಸ್ಟ್ಲಿ ಬೈಕ್ ತಗೊಂಡು ಶೋಕಿ ಮಾಡೋಕ್ಕಲ್ಲ. ಹಾಯಭೋಸ ತಗೊಂಡ್ರು ಮಳೆಯಲ್ಲಿ ಅಣಿಲೇಬೇಕಲ್ವಾ? ಡೈರೆಕ್ಟಾಗಿ ದೊಡ್ಡ ಕರೆ ತೊಳೆದಂತ ಪ್ಲಾನ್ ಮಾಡಿದ್ದೀನಿ. ವಾ ಸೂಪರ್ ಬಿಡಿ ಸರ್, ನೀವು ಮುಂದೆ ನೀವೇ ಎತ್ತಿರಲ್ಲ, ಜೊತೆಗೆ ಬಿಸ್ನೆಸ್ ಹೆಂಗ್ ಮಾಡೋ ಅಂತೆಲ್ಲ ಹೇಳ್ಕೊಡ್ತೀನಿ ಬಿಡಿ. ನಂದು ಬಿಡಿ, ಮಂಜು ಗೊತ್ತಲ್ವಾ? ಮಂಜು ಬಗ್ಗೆ ನಮ್ಗಿಂತ ನಿಮಗೆ ಸಕ್ಕಾತ ಗೊತ್ತಲ್ವಾ? ಮೊನ್ನೆ ಅವರೇ ಜಾಬ್ ಬುಕ್ ಮಾಡಿದ್ರು. ಓ ಸರ್, 3 ತಿಂಗಳಲ್ಲಿ ನಾನು ಇಷ್ಟಪಟ್ಟಿರೋ KTM ಬೈಕ್ ತೊಗೊಬೇಕು ಅನ್ಕೊಂಡಿದ್ದೀನಿ ಸರ್. ಹಂಗೇ ನಮ್ಮ ಮನೆ ಮೇಲ್ಗಡೆ ಒಂದು ದೊಡ್ಡ ಬೆಟ್ಟ ಇದೆ, ಆ ಬೆಟ್ಟದ ಮೇಲ್ಗಡೆ ಒಂದು ಮನೆ ಇದೆ, ಅದನ್ನು ತೊಗೊಬೇಕು ಅನ್ನೋದು ಇಷ್ಟ ಸರ್ ನನಗೆ. ಅಷ್ಟೇನಾ? ಮಾಡೋಣ ಬಿಡಿ. ಸರಿ, ನಾನು ಇವಾಗ ಹಾಡಿ ಬುಕ್ ಮಾಡೋಕೆ ಹೋಗ್ತಾ ಇದ್ದೀನಿ, ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು. ಸಿಗೋಣ. ಆಲ್ ದ ಬೆಸ್ಟ್, ಸೀ ಯು. ಸಿಗೋಣ ರೀ ಮತ್ತೆ. ಏನು ರೀ, ಮೈಸೂರು ಬೇಡ ತಮ್ಮ ರಿತನ್ ಇರೋಣ ರೀ ಜಿ. ದುಡ್ಡು ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ ಬಿಡಿ. ಸರಿ ಬಿಡಿ. ಜಿ, ಇವನು 3 ತಿಂಗಳಲ್ಲಿ KTM ತಗೊಬೇಕು ಅನ್ಕೊಂಡೆ. ನಾನು ಎಲ್ಲ ತಿಳ್ಕೊಂಡು ಕೊಡ್ತೀನಿ ಜಿ. ಮಾಡೋಣ ಬಿಡಿ ಸ್ವಲ್ಪ. ಗುರು, ನನ್ಗೆ ಟೈಮ್ ಇಲ್ಲ, ಏನು ಹೇಳಬೇಕು 5 ನಿಮಿಷದಲ್ಲಿ ಹೇಳ್ಬಿಡು. 5 ನಿಮಿಷನಾ? ಸರಿ. ಮತ್ತೆ ಯಾವಾಗ ಜಾಯ್ನ್ ಆಗ್ತೀಯಾ? ಇದು ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನ ದುಡ್ಡು ಹೋಯ್ತು, ಇನ್ನೊಬ್ಬ ಫ್ರೆಂಡ್ ಮಾಡ್ತಾ ಇದ್ದಾನೆ, ಅವನಿಂದ ದುಡ್ಡು ಜಾಸ್ತಿ ನಾನು ಮಾಡ್ತಾ ಇದ್ದೀನಿ. ಗುರು, ನಿನ್ನ ಆಂಬಿಷನ್ ಏನು? ಪೊಲಿಟಿಷಿಯನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಪೊಲಿಟಿಷಿಯನ್ನಾ? ಏನು ಹಿಂಗೆ ಅಂದ್ಬಿಟ್ನಲ್ಲ, ನೋಡಿ ಮಾಡ್ತೀನಿ. ಓ ಹಾಗಾದ್ರೆ ನೀನು ಇದು ಮಾಡಲೇಬೇಕು. ನೋಡು, ಈ ಕಂಪ್ನಿಗೆ ಜಾಯ್ನ್ ಆದಮೇಲೆ ನೀನು ಎಷ್ಟು ಜನ ಬೇಕಾದ್ರೂ ಸೇರಿಸ್ಬೋದು. 100, 100 ರಿಂದ 1,000, 1,000 ರಿಂದ 10,000. ಒಂದು ಕಡೆ ಜನ, ಪಾಪ್ಯುಲಾರಿಟಿ, ಇನ್ನೊಂದು ಕಡೆ ದುಡ್ಡು. ಇದೇ ತಾನೇ ಬೇಕು ಒಬ್ಬ ಪೊಲಿಟಿಷಿಯನ್ಗೆ? ಹೌದಲ್ವಾ, ಈ ಆ್ಯಂಗಲಿಂದ ನಾನು ಯೋಚನೆ ಮಾಡಿಲ್ಲ. ನಾಳೆನೇ ಜಾಯ್ನ್ ಆಗ್ತೀನಿ. ಹಲೋ ಮಗ, ನಾಳೆ ಪಕ್ಕ ಜಾಯ್ನ್ ಆಗ್ತೀನಿ ಕಣೋ. ಮಾಮ. ಏನ್ ಮಾಮ, ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ. ಏನೋ ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪ ಮಗ, ಇದು ಚೆನ್ನಾಗಿದೆ ಕಣೋ, ಬಾರೋ ಟಿಕ್ಟಾಕ್ ಮಾಡ. ಇದೆಲ್ಲ ಟೈಮ್ ವೇಸ್ಟ್ ಗುರು. ಟೈಮ್ ವೇಸ್ಟಾ? ಲೋ ಮಗ, ನೀನ್ ಹೇಳ್ಕೊಟ್ಟಿದ್ದಲ್ಲ ನಂಗೆ ಟಿಕ್ಟಾಕ್ ಮಾಡಕ್ಕೆ. ಲೋ ಮಗ, ಈ ಟಿಕ್ಟಾಕ್ ಟ್ರೆಂಡಿಂಗ್ ಎಲ್ಲ ಹೋಯ್ತು ಕಣೋ. ಇವಾಗೇನಿದ್ರು ನಮ್ ಬಿಸ್ನೆಸ್ ಟ್ರೆಂಡಿಂಗ್ ಇರೋದು, ಅದನ್ನ ಹೇಳಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಲೋ ಬಿಸ್ನೆಸ್? ಸಾರಿ ಸಾರಿ ಮಜ. ಕರೆಕ್ಟ್ ಆಗಿ ಕೇಳಿಸ್ಕೋ. ಮಗ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ಈ ವಿಷಯದಾಗ ಇನ್ನೊಂದ್ಸಲಿ ಮಾತಾಡೋದ, ನಮ್ಮ ಮನೆಗೆ ಬರಲೇಬೇಡ. ಹಲೋ ಮಗ, ಇವಾಗ ದುಡ್ಡು ಮಾಡ್ಕೊಂಡು ಬರ್ತಾ ಇದ್ದೀನಿ ಮಗ.
ಸರ್ ಎನಿ ಆರ್ಡರ್ಸ್? ಇಲ್ಲ, ನನ್ನ ಫ್ರೆಂಡ್ ಒಬ್ಬ ಬರ್ತಾ ಇದ್ದಾನೆ, ಕಾಯ್ತಾ ಇದ್ದೀವಿ. ಓಕೆ. ಯಾಕೋ ಮಗ ಲೇಟು? ನಿಂಗೆ ಗೊತ್ತಲ್ಲ ಮಗ, ಬಿಸಿ. ಸರಿ, ಏನಾದ್ರು ತಗೊಂತೀರಾ? ಏನು ಬೇಡ. ನೀನೇನು ಕರೆದಿದ್ಯ ಅಂತ ಗೊತ್ತು ಮಗ? ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಗಾಡ್, ನನ್ನ ಬಿಸ್ನೆಸ್ ಪ್ಲಾನೇ ಎಕ್ಸ್ಪ್ಲೇನ್ ಮಾಡಿಲ್ಲ, ಆಗ್ಲೇ ಜಾಯ್ನ್ ಆಗಕ್ಕೆ ಬಂದವ್ರೆ. ನೀನು ಯಾವುದೋ ಕಂಪನಿ ಸೇರಿದ್ಯಲ್ಲ, ಅದು ಸರಿ ಇಲ್ಲ, ಬಿಟ್ಬಿಡು. ಇಲ್ಲ, ಐ ಆಮ್ ಸಾರಿ. ನಿಂಗೆ ನಾವು ಮುಖ್ಯನಾ? ಇಲ್ಲ, ನಿನ್ ಕಂಪನಿ ಮುಖ್ಯನಾ? ನೋಡ್ ಮಗ, ಯಾರಾದ್ರೂ ನಿನ್ನ ಬಂದ್ಬಿಟ್ಟು ನಿಮ್ ಕಡೆ ಕಂಪನಿ, ಇನ್ನೊಂದ್ ಕಡೆ ನಿನ್ ಲೈಫ್, ಇವೆರಡಲ್ಲಿ ಯಾವ್ದಾರ ಒಂದ್ ಚೂಸ್ ಮಾಡೋ ಅಂತ, ನೀನ್ ಯಾವತ್ತೂ ಕಂಪನಿ ಚೂಸ್ ಮಾಡ್ಬೇಕು. ನೀನ್ ಯಾವತ್ತೂ ಆ ಕಂಪನಿ ಚೂಸ್ ಮಾಡೋ ಮೈಂಡ್ ಸೆಟ್ ಬರುತ್ತೆ, ಅವತ್ತ ಬೆಟ್ಟದ ಮೇಲೆ ನಡೆಯೋ ಮನೆ ನಿಂದಾಗುತ್ತೆ. ನನ್ಗೆ ಕಂಪನಿನೇ ಮುಖ್ಯ. ನಮ್ ಫ್ರೆಂಡ್ಶಿಪ್ ಬಗ್ಗೆ ಒಂದ್ ಪ್ರಾಮಿಸ್ ಮಾಡಿದ್ವಿ ಗೊತ್ತಾ? ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದ್ರೂ ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರ್ಬೇಕು. ನೋಡಿ, ಕಂಪ್ನಿ ಬಿಡೋ ಸೀನ್ ಎಲ್ಲ ಇಲ್ಲ. ನಿಮಗೆ ಇಷ್ಟ ಇದ್ರೆ ಜಾಯ್ನ್ ಆಗಿ, ಇಲ್ಲ ಎದ್ದೋಗ್ತಾ ಇರಿ. ಸರ್ ಎನಿ ಆರ್ಡರ್ಸ್? ಹೇ ಥೋ, ನನ್ನ ಮಗ ಕಾಡಕ್ಕೆ ಬಂದ್ರು ಬಿಡವಲ್ವಪ್ಪ. ಥೋ, ಈ ನನ್ನ ಮಗ ಪಕ್ಕಾ ಜಾಯ್ನ್ ಆಗಲ್ಲ. ದೇವ್ರೇ, ಇವತ್ತಾದರೂ ಯಾರಾದರೂ ಒಳ್ಳೆ ಬಕ್ರ ಸಿಗಲಿ ದೇವ್ರೇ. ಓಹೋಹೋ, ನಮ್ಮ ಜೂನಿಯರ್ ಶಾಸ್ತ್ರಿಗಳು ಆಗಲೇ ಟಿ ವಿಲೆಲ್ಲ ಮಿಸ್ ಆದರೆ ನಾವು ಯಾವುದಾದ್ರೂ ಟಿ ವಿ ಚಾನಲ್ ಮಿಕ್ಕಾನ್ ಇಟ್ಕೋಬೇಕು ಇಷ್ಟರಲ್ಲೇ. ನಮಸ್ಕಾರ ಗುರುಗಳೇ. ಬಕ್ರ ಬಂದ, ಬಕ್ರ ಬಂದ, ಬಕ್ರ ಬಂದ. ಓ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನಾಗಬೇಕಾಗಿತ್ತು ನಮ್ಮಿಂದ? ಗುರುಗಳೇ, ನಾನೊಂದು ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ. ಆ ಕಂಪ್ನಿಯಲ್ಲಿ ಏನಿಲ್ಲ ಅಂದ್ರೂ 3 ಮಂತ್ಸಿಗೊಂದು ಕೆ ಟಿ ಎಮ್ ಬೈಕು, 2 ವರ್ಷಕ್ಕೊಂದು ಬೆನ್ಸ್ ಕಾರು, 3 ವರ್ಷಕ್ಕೊಂದು 60-40 ಸೈಟ್ ತೊಗೊಳ್ಳೋ ಕೆಪಾಸಿಟಿ ಇರೋ ಒಂದು ದೊಡ್ಡ ಕಂಪ್ನಿ ಗುರುಗಳೇ. ಅಲ್ಲ, ನಾನು ಡೈಲಿ ಮ್ಯಾಕ್ಸಿಮಮ್ ಅಂದರೂ 2-3 ಸಾವಿರ, ಮಿನಿಮಮ್ ಅಂದರೂ 500-1,000 ಮಾಡ್ಬೋದು ಅಂದ್ಕೊಂಡಿದ್ದೆ. ಎಲ್ಲರೂ ನಮ್ಮ ಬಿಸ್ನೆಸ್ಸಲ್ಲೇ ಜಾಸ್ತಿ ಇನ್ಕಮು ಅಂತಿದ್ರು. ಇವನೇನು ಈ ಥರ ಹೇಳ್ತಾವನೆ? ಮೋಸ್ಟ್ಲಿ ರಿಯಲ್ ಎಸ್ಟೇಟ್ ಕಂಪ್ನಿ ಇರಬೇಕು. ಓ, ರಿಯಲ್ ಎಸ್ಟೇಟ್ ಕಂಪ್ನಿನ? ಈ ಮೋದಿ ಬಂದ ಮೇಲಿಂದ ಅಂತೂ ತುಂಬ ಕಷ್ಟನೇ ಬಿಡಿ, ತಲೆ ಕೆಡ್ಸ್ಕೊಬಿಡಿ, ಒಂದು ಹೋಮ ಮಾಡಿಸ್ಬಿಡೋಣ. ಏ ಇಲ್ಲ ಗುರುಗಳೇ, ಚೈನ್ ಲಿಂಕು, ಮಲ್ಟಿ ಲೆವೆಲ್ ಬಿಸ್ನೆಸ್ಸು. ನಾನು ಈ ಮುಂಡೇದನ್ನ ಮಾಮೂಲಿ ಬಕ್ರ ಅನ್ಕೊಂಡಿದ್ದೆ, ಬಟ್ ಇವನು ಮಲ್ಟಿ ಲೆವೆಲ್ ಬಕ್ರ. ಗೊತ್ತಾಯ್ತು ಗೊತ್ತಾಯ್ತು, ಡಬ್ಬಾ ಕಂಪ್ನಿ ತಾನೇ ನಿಮ್ದು? ಅಯ್ಯೋ ಗುರುಗಳೇ, ಎಲ್ಲ ಮಿಸ್ಟೇಕ್ ಮಾಡ್ಕೊಂಡಿರೋದೆ ಅಲ್ಲಿ. ಬಿಡ್ರಿ, ಜಾಯ್ನ್ ಆಗಿರೋ ಫಾರ್ಮ್ ಇರ್ಬೇಕಲ್ಲ, ಕೊಡಿ ಇಲ್ಲಿ. ಓ, ಎಲ್ಲ ಮೊಬೈಲ ಇವಾಗ, ನಾನು ಸೇರಿದಾಗ ಪೇಪರ್ ಕೊಡೋರು. ವಾ, ಇವನು ಜಾಯ್ನ್ ಆಗಿದ್ದ ಅನ್ಸತ್ತೆ. ಓ, ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಸೇರಿರೋದು. ನೋಡಪ್ಪ, ನೀನು ಸೇರಿರೋ ಟೈಮೇ ಸರಿ ಇಲ್ಲ, ಆವಾಗ ರಾಹು ಕಾಲ. ಈ ಕಂಪ್ನಿಲಿ ಕೆ ಟಿ ಎಮ್ ಬೈಕ್ ಇರಲಿ ಕಣಯ್ಯ, ಬಜಾಜ್ ಆಟೋದಲ್ಲಿ ಹೋಗೋಷ್ಟು ದುಡಿಯಲ್ಲ ನೀನು. ಹೌದಾ ಗುರುಗಳೇ, ಬೇರೆ ಏನು ಪರಿಹಾರ ಇಲ್ವಾ?
ಮಹಾಭಾರತದಲ್ಲಿ ಅರ್ಜುನನ ಜೊತೆ ಶ್ರೀಕೃಷ್ಣ ಹೆಂಗಿರ್ತಾನ ಆ ಥರ ನಾನು ನಿನ್ನ ಜೊತೆ ಇರ್ತೀನಿ. ಆಪೋಸಿಟಲ್ಲಿ ಯಾವ ದೇವರೇ ಇರಲಿ ತಲೆ ಕೆಡಿಸ್ಕೋಬೇಡ, ಒಂದು ಹೋಮ ಮಾಡೋಣ ಎಲ್ಲ ಸರಿ ಹೋಗುತ್ತೆ, ಇನ್ನೇನು ಮಾಡೋದು ಬೇಡ, ನಾನು ಹೇಳೋ ಡೇಟ್ಗೆ ಕರೆಕ್ಟ್ ಟೈಮ್ಗೆ ಬಂದರೆ ಸಾಕು. ಗುರುಗಳೇ ಅದೆಷ್ಟು ಖರ್ಚಾಗ್ಬೋದು? ಏ ಜಾಸ್ತಿ ಏನಿಲ್ಲಪ್ಪ, 11,111 ರೂಪಾಯಿ ಅಷ್ಟೇ. ಮತ್ತೆ 11,111 ರೂಪಾಯಿ ನೋಡಯ್ಯ, 60-40 ಸೈಡ್ ಬೆಳ್ದಯ್ಯ, ಬೆನ್ಸ್ ಕಾರು, ಕೆ ಟಿ ಎಂ ಬೈಕು, ಅಟ್ಲೀಸ್ಟ್ ಆಟೋದಲ್ಲಿ ಹೋಗೋಕ್ಕೆ ಕಾಸಾದ್ರೂ ಬಿಡ್ವನಯ್ಯ ನಿನಗೆ, ಕೂತ್ಕೊಳ್ಳಯ್ಯ. ಬೇಕು ಗುರುಗಳೇ, ನಾನು ಅರೇಂಜ್ ಮಾಡ್ತೀನಿ, ಹಂಗಾರೆ ನಾನು ಬರಲ್ಲ. ಸುರೇಶ ಫೀಸ್ ಇಸ್ಕೋಬಿಡಪ್ಪ ಇವ್ರ ಹತ್ರ ಒಂಚೂರು. ಯಾರು ಏನು ಮಾಡುವರು ನನಗೇನು ಕೇಳು ಮಾಡು. ಲೋ ಸಿದ್ಧ, ಲೋ ಸಿದ್ಧ, ಇತ್ಕೊಳ್ಳೋ. ಏನೋ ಮಗ, ಮೊನ್ನೆ ಅಮೌಂಟ್ ಕಳ್ಕೊಂಬಂದಿದೆ. ಹ್ಞೂ ಮಗ, ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇದೆ. ಏನೋ ಮಗ, ಅಂತ ಪ್ರಾಬ್ಲಮ್ ನಿನಗೆ? ಅದೇ ಮಗ, ಚೈನ್ ಬಿಸ್ನೆಸ್ ಮಾಡ್ತಾ ಇದ್ನಲ್ಲ, ಯಾಕೋ ಲಕ್ಕೆ ಇಲ್ಲ, ಅದಕ್ಕೆ ಒಂದು ಹೋಮ ಮಾಡಿಸ್ಬೇಕು. ಓ, ಈ ಬಕ್ರ ಯಾಕೆ ನಂಗೆ ಮುಂಚೆನೇ ಸಿಗ್ಲಿಲ್ವಲ್ಲ? ಹ್ಞೂ, ಒಂದು 25 ದಿನ ಆದ್ಮೇಲೆ ಸಿಕ್ತೀನಿ ಕಣೋ ನಿನಗೆ. 25 ದಿನನ? ಯಾಕೋ? ನೋಡು ಮಗ, ನನ್ನ ಹತ್ರ ಇರೋದು 5,000 ಈಗ, 25 ದಿನ ಆದಮೇಲೆ ಅದು 10,000 ಆಗುತ್ತೆ, ಅವಾಗ ಸಿಗ್ತೀನಿ. ಲೋ, ಅದೇನೋ ಬಿಸ್ನೆಸ್ಸು ಅಂಥದ್ದು? ನನ್ನ ಫ್ರೆಂಡ್ ಒಬ್ಬ ಕೋಆಪರೇಟಿವ್ ಬ್ಯಾಂಕ್ ಸ್ಟಾರ್ಟ್ ಮಾಡೋನೆ, ಅದ್ರಲ್ಲಿ ನೀನು ಇವತ್ತು 1 ರೂಪಾಯಿ ಹಾಕಿದ್ರೆ 25 ದಿನ ಆದಮೇಲೆ ಅದು 2 ರೂಪಾಯಿ ಆಗುತ್ತೆ. ಏ, 1 ರೂಪಾಯಿಗೋಸ್ಕರ 25 ದಿನ ಕಾಯ್ಬೇಕಾ? ಲೋ ದಡ್ಡ, ದುಡ್ಡು ಡಬಲ್ ಆಗುತ್ತೆ. ಓ ಹೌದಾ? ಬೇಕಾದ್ರೆ ನೀನು 1 ರೂಪಾಯಿ ಕೊಡು, 25 ದಿನ ಆದಮೇಲೆ 2 ರೂಪಾಯಿ ಕೊಡ್ತೀನಿ. ಏ ಇಲ್ಲ, ನಾನು ನಿಂಗೆ ದೊಡ್ಡ ಅಮೌಂಟೇ ಕೊಡ್ತೀನಿ, ಸ್ವಲ್ಪ ದಿನ ವೇಟ್ ಮಾಡೋ. ಸರಿ, ಬರ್ತೀನಿ. ಅಲ್ಲ, ಈ 25 ದಿನ ಕೋಪರೇಟ್ ಬ್ಯಾಂಕ್ ಯಾವುದೋ ಫಿಲ್ಮಲ್ಲಿ ಇದ್ದಂಗಿದೆ ಅಲ್ವಾ? ಏ ಇಲ್ಲ, ಹಂಗೆಲ್ಲ ಇಲ್ಲ, ನಮ್ಮ ಸಿದ್ಧ ಒಳ್ಳೆಯವನು. ಅಬ್ಬಬ್ಬಾ, ಈ ಬಿಸ್ನೆಸ್ ಸಾಕು, ಇವ್ರ ಸಹವಾಸನ ಸಾಕು, ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ಯಾವಾಗ ಬಂದೆ ಮಗ? ಅದೆಲ್ಲ ಬಿಡು, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಪ್ಪ ಅಂಥದ್ದು? ಕ್ವಿಟ್ ಮಾಡ್ತೀನಿ. ಏನ ಕಂಪ್ನಿನ? ಲೋ ಮಗ, ನಿಮ್ಮಿಂದ ದುಡ್ಡು ಕಳ್ಕೊಂಡೆ, ಮುಂದೊಂದು ದಿನ ಸಂಪಾದನೆ ಮಾಡ್ಬೋದು, ನನ್ನ ಫ್ರೆಂಡ್ಸ್ಗಳನ್ನು ಕಳ್ಕೊಂಡೆ, ಒಂದಿನ ಅವ್ರು ಬರ್ತಾರೆ, ನನ್ನ ಬೆಸ್ಟ್ ಫ್ರೆಂಡ್ಸು, ಒಂದು ಆಟೋ 3 ಟೈರ್ ಥರ ಇದ್ದವ್ರು ನಾವು, ಅವ್ರನ್ನೂ ಕಳ್ಕೊಂಡ್ಬಿಟ್ಟೆ. ಲೋ ಮಗ, ಇವೆಲ್ಲ ಕಾಮ್ ಅನ್ಕೋಣ, ನಾನು ನಿಂಗೆ ಅವತ್ತೇನು ಹೇಳಿದ್ದೆ ಹೇಳು, ಯೋಚನೆ ಮಾಡು. ಮಗ, ನೀನು ಆಡಿ ಬೆಂಜು ತಗೊಂಡ್ಮೇಲೆ ನಿನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಮಗು ಹಿಂಗೆ ಹೋಗ್ದು ಹಿಂಗೆ ಹೋಗ್ದು ಅಂತ ಕೇಳ್ತಾರೆ, ಅವಾಗ ನೀನು ಹೇಳಬೇಕು ಒಗ್ಗಲೇ ಒಗ್ಗ, ನೀವು 9-to-5 ಜಾಬ್ ಮಾಡ್ದೊಂದು ಮಾತು ಕೇಳಿದ್ವಿ. ನಾನು ಅಂಬಾನಿ ಥರ ಬಿಸ್ನೆಸ್ ಮಾಡೋರ ಮಾತು ಕೇಳಿದೆ ಅಂತ. ಆಯಿತು, ಈ ಬಿಸ್ನೆಸ್ ಬೇಡ. ನನ್ನ ಫ್ರೆಂಡ್ ಒಬ್ಬ 25 ದಿನದಲ್ಲಿ ದುಡ್ಡು ಡಬಲ್ ಮಾಡೋ ಬಿಸ್ನೆಸ್ ಹೇಳಿದ್ದಾನೆ, ಅದನ್ನು ಮಾಡೋಣ ಬಾ, ನೀನು ಬಂದ್ಬಿಡು. ದುಡ್ಡು ಡಬಲಾ? ಏನು ಅದು? ಅದಕ್ಕಿಂತ ಇದೇ ಚೆನ್ನಾಗಿದೆ. ಇಲ್ಲ, ಇದೇ ಚೆನ್ನಾಗಿದೆ. ಏ, ಇದೇ ಚೆನ್ನಾಗಿರೋದು. ಇಲ್ಲಪ್ಪ, ಇದೇ ಚೆನ್ನಾಗಿದೆ. ಇದೇ ಚೆನ್ನಾಗಿರೋದು. ಏ ಇಲ್ಲ, ಇದೇ ಚೆನ್ನಾಗಿದೆ. ಇರು, ನಿಂಗೆ ಮಾಡ್ತೀನಿ. ಜಿ, ಇವನ್ ಗೋವಿಂದ ಕ್ವಿಟ್ ಮಾಡ್ತೀನಿ ಅಂತ ಅವನೆ, ನಂಗೆ ಬರೋ ಕೋಪಕ್ಕೆ ಇವತ್ತು ಹೊಡೆದೇ ಬಿಡ್ತೀನಿ. ಅಯ್ಯೋ ಜಿ, ಆ ಥರ ಮಾಡಬೇಡ್ರಿ. ಜಿ, ಇವನು ಯಾವುದೋ 25 ದಿನಕ್ಕೆ ದುಡ್ಡು ಡಬಲ್ ಆಗೋ ಕಂಪ್ನಿಗೆ ಸೇರ್ತೀನಿ ಅಂತ ಅವನೆ. 25 ದಿನನ? ಜಿ, ಅದ್ಯಾವುದೋ ಬಾಲಿವುಡ್ ಮೂವಿಯಲ್ಲಿ ಬರುತ್ತೆ ಜಿ, ಯಾರೋ ಸರಿಯಾಗಿ ಟೋಪಿ ಹಾಕಿದ್ದಾರೆ. ಅಯ್ಯೋ, ಗ್ಯಾಪಲ್ಲಿ ನಾನು ಜಾಗನ ಅನ್ಕೊಂಡಲ್ಲಪ್ಪ. ಓ ಹೌದಾ ಜಿ, ಹೇಳ್ತೀನಿ ಬಿಡಿ ಅವನಿಗೆ.
ಹ್ಞೂ ಜಿ, ಸಂಡೇ ಈವೆಂಟ್ ಇದೆಯಲ್ಲ, ಇವನ್ನು ಕರೆಸ್ಬಿಡಿ. ಈವೆಂಟಿಗೆ ಬಂದ್ಮೇಲೆ ಅಲ್ಲೆಲ್ಲ ಸಕ್ಸಸ್ಫುಲ್ ಪೀಪಲ್ನ ನೋಡಿ ಇವನು ಇನ್ಸ್ಪೈರ್ ಆಗಿ ಬಿಸ್ನೆಸ್ ಮಾಡ್ತಾನೆ, ತಲೆ ಕೆಡಿಸ್ಕೋಬೇಡಿ. ಹಾಂ ಸರಿ ಸರಿ ಆಯ್ತು, ಓಕೆ. ನಮ್ಮ ಗೋವಿಂದ ಮುಂದೆ ಬಿಸ್ನೆಸ್ ಮಾಡಿದ್ನೋ ಇಲ್ವೋ ನಮಗೆ ಕ್ಲಾರಿಟಿ ಇಲ್ಲ. ಆದರೆ ಸ್ನೇಹಿತರೆ, ಇದರಲ್ಲಿ ತಿಳ್ಕೋಬೇಕಾದಂಥದ್ದು ಒಂದು ವಿಚಾರ. ಇಂಥ ಸ್ಕೀಮ್ಸ್ ಅಂದರೆ ಚೈನ್ ಅಥವಾ ಪಿರಮಿಡ್ ಮಾರ್ಕೆಟಿಂಗ್ ಬಗ್ಗೆ ಯಾರಾದರೂ ನಿಮಗೆ ಏನಾದರೂ ಹೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆಂದರೆ ಇಂಥ ಬಿಸ್ನೆಸ್ಸಲ್ಲಿ 1,000ದಲ್ಲೋ 10,000ದಲ್ಲೋ ಒಬ್ಬ ಬೆನ್ಸ್ ಆಡಿ ತಗೋಬೋದು, ಅದು ನಿಮ್ಮ ದುಡ್ಡಲ್ಲೇ. ಆ ಒಬ್ಬ ನೀನೇ ಎಂಬ ಕಾನ್ಫಿಡೆನ್ಸ್ ಇದ್ದರೆ ಜಾಯ್ನ್ ಆಗ್ಬೋದು. ಆದರೆ ನಮ್ಮನ್ನು ಕೇಳಿದ್ರೆ ಬೇಡ. ಇಂತಿ ಮೋಸ ಹೋದವರು ಮೋಸ ಮಾಡಿದವನು ಸ್ನೇಹಿತ.